ಸೌರವ್ಯೂಹದಲ್ಲಿ ಗ್ರಹಗಳು ಕಾಲಕಾಲಕ್ಕೆ ರಾಶಿಯನ್ನು ಬದಲಾಯಿಸ್ತಲೇ ಇರ್ತವೆ. ಕೆಲವು ಬಾರಿ ಗ್ರಹಗಳ ಸಂಯೋಗ ಕೂಡ ನಡೆಯುತ್ತೆ. ಒಂದಕ್ಕಿಂತ ಹೆಚ್ಚು ಗ್ರಹಗಳು ಒಂದೇ ರಾಶಿಯಲ್ಲಿ ಬಂದಂಥ ಸಂದರ್ಭದಲ್ಲಿ ಸಂಯೋಗ ಆಗತ್ತೆ, ಆವಾಗ ಸಂಯೋಗ ಕೂಡ ಅಂದರೆ ಯೋಗ ಕೂಡ ರಚನೆಯಾಗತ್ತೆ. ಗುರು ಮತ್ತು ಶುಕ್ರ ಸಂಯೋಗ 12 ವರ್ಷಗಳ ನಂತರ ಈಗ ಅಂದರೆ April 24 ರೂಪುಗೊಳ್ತಾ ಇದೆ. ಗುರು ಮತ್ತು ಶುಕ್ರನ ಈ ಸಂಯೋಗ ಮೇಷರಾಶಿಯಲ್ಲಿ ಸಂಭವಿಸ್ತಾ ಇದೆ. ಜ್ಞಾನ ಮತ್ತು ಬುದ್ಧಿವಂತಿಕೆಯನ್ನು ನೀಡುವಂತಹ ಗುರು ಮತ್ತು ಸಂಪತ್ತನ್ನು ನೀಡುವಂತಹ ಶುಕ್ರ. ನೋಡಿ, ಜ್ಞಾನ ಬುದ್ಧಿವಂತಿಕೆ ನೀಡುವ ಗುರು ಮತ್ತು ಸಂಪತ್ತನ್ನು ನೀಡುವ ಶುಕ್ರ, ಇವರಿಬ್ಬರು ಕೂಡ ಒಟ್ಟಿಗೆ ಸೇರಿದಂಥ ಸಂದರ್ಭದಲ್ಲಿ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದರೆ ಗುರು ಶುಕ್ರ ಸಂಯೋಜನೆ ಈ ಸಮಯದಲ್ಲಿ ಕೆಲವು ರಾಶಿಯವರಿಗೆ ಅದೃಷ್ಟವನ್ನು ತರುತ್ತೆ. ಹಾಗಾದರೆ ಆ ರಾಶಿ ಚಕ್ರ ಯಾವುದು, ಯಾವ ರಾಶಿಯವರಿಗೆ ಅದೃಷ್ಟ ತರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಈ ವಿಡಿಯೋದಲ್ಲಿ. ಇನ್ನೂ ಕೂಡ ನಮ್ಮ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ನೋಡಿ, ಗುರು ಮತ್ತು ಶುಕ್ರನ ಸಂಯೋಗ ಮೇಷರಾಶಿಯ ಜನರಿಗೆ ಮಂಗಳಕರ ಫಲಿತಾಂಶವನ್ನು ಕೊಡುತ್ತೆ. ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಗುವ ಹಾಗೆ ಮತ್ತು ಜೀವನದಲ್ಲಿ ನಿಮ್ಮ ಯಶಸ್ಸಿನ ಸಾಧ್ಯತೆಗಳು ಕೂಡ ಹೆಚ್ಚಾಗ್ತವೆ ಮೇಷರಾಶಿಯವರಿಗೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಒಂದು ಉತ್ತಮ ಅವಕಾಶವನ್ನು ಪಡೀತೀರಿ. ಒಳ್ಳೊಳ್ಳೆ ಅವಕಾಶಗಳು ನಿಮಗೆ ನಿಮ್ಮ ವೃತ್ತಿ ಜೀವನದಲ್ಲಿ ನಿಮ್ಮನ್ನು ಹುಡುಕೊಂಡು ಬರ್ತವೆ. ಈ ಮೂಲಕವಾಗಿ ಪ್ರಗತಿ ಹೊಂದೋದಕ್ಕೆ, ಯಶಸ್ಸನ್ನು ಸಾಧಿಸೋದಕ್ಕೆ ವೃತ್ತಿ ಜೀವನದಲ್ಲಿ ಸಾಧ್ಯವಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಹಣಕಾಸು ಬಲವಾಗಿರುತ್ತೆ, ಅಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿರುತ್ತೆ ಮೇಷರಾಶಿಯವರಿಗೆ. ನೀವು ಹಣವನ್ನು ಗಳಿಸೋದಕ್ಕೆ ಅನೇಕ ಅವಕಾಶಗಳನ್ನು ಕೂಡ ಪಡಿತೀರಿ. ಬೇರೆ ಬೇರೆ ಮೂಲಗಳಿಂದ ಆದಾಯವನ್ನು ಕೂಡ ಮೇಷರಾಶಿಯವರು ಪಡೆದುಕೊಳ್ಳುತ್ತಾರೆ. ಈ ಅವಧಿ ವೈಯಕ್ತಿಕ ಜೀವನದಲ್ಲಿಯೂ ಕೂಡ ಉತ್ತಮವಾಗಿದೆ. ಹೇಗೆ ವೃತ್ತಿ ಜೀವನದಲ್ಲಿ ಪ್ರಗತಿ ಹೊಂದೋದಕ್ಕೆ ಅವಕಾಶ ಇದೆ, ಅದೇ ರೀತಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ, ಸಾಂಸಾರಿಕ ಕೌಟುಂಬಿಕ ಜೀವನದಲ್ಲೂ ಕೂಡ ನೀವು ಬಹಳಷ್ಟು ಉತ್ತಮವಾದಂತಹ ಹೆಜ್ಜೆ ನೆಡೋದಕ್ಕೆ ಸಾಧ್ಯ. ನಿಮ್ಮ ವೈಯಕ್ತಿಕ ಕೌಶಲ್ಯಗಳು ಹೆಚ್ಚಾಗ್ತವೆ. ಕೆಲಸದ ಸ್ಥಳದಲ್ಲಿ ನೀವು ಮೇಲಾಧಿಕಾರಿಗಳಿಂದ ಬೆಂಬಲವನ್ನು ಕೂಡ ಪಡಿತೀರಿ. ನಿಮ್ಮ ಎಲ್ಲ ಕೆಲಸಗಳನ್ನು ಕೂಡ ಪ್ರಶಂಸೆ ಮಾಡ್ತಾರೆ ನಿಮ್ಮ ಹಿರಿಯ ಅಧಿಕಾರಿಗಳು, ನಿಮ್ಮ ಮೇಲ್ವರ್ಗದ ಅಧಿಕಾರಿಗಳು ನಿಮ್ಮ ಎಲ್ಲ ಕೆಲಸಗಳನ್ನು ಪ್ರಶಂಸೆ ಮಾಡ್ತಾರೆ. ಕುಟುಂಬದಲ್ಲಿ ಸಂತೋಷ, ಸಮೃದ್ಧಿ, ನೆಮ್ಮದಿ ಇರುತ್ತೆ. ಇನ್ನು ವೃಷಭ ರಾಶಿಯವರಿಗೆ ನೋಡಿ, ಗುರು ಮತ್ತು ಶುಕ್ರ ಸಂಯೋಗದಿಂದ ವೃಷಭ ರಾಶಿಯವರಿಗೆ ಅದೃಷ್ಟ ಹೆಚ್ಚಾಗುತ್ತೆ. ವಿತ್ತೀಯ ವಿಷಯದಲ್ಲಿ ಅಂದರೆ ಆದಾಯದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ನೀವು ಅನಿರೀಕ್ಷಿತ ಲಾಭವನ್ನು ಪಡೆದುಕೊಳ್ತೀರಿ ಮತ್ತು ಈ ಅವಧಿಯಲ್ಲಿ ಹಣವನ್ನು ಉಳಿಸುವಲ್ಲಿ ನೀವು ಯಶಸ್ವಿಯಾಗ್ತೀರಿ. ವಿದೇಶದಲ್ಲಿ ಓದೋದಕ್ಕೆ ಬಯಸುವಂತಹ ವೃಷಭ ರಾಶಿಯ ಜನರು ಅಥವಾ ಯಾರು ವಿದ್ಯಾರ್ಥಿಗಳಿದ್ದಾರೆ, ಇವರಿಗೆ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸುದ್ದಿ ಕೂಡ ಸಿಗುತ್ತೆ. ವೃಷಭ ರಾಶಿಯವರಿಗೆ ಬಹುಕಾಲದಿಂದ ಪರ್ಯಾಯ ಉದ್ಯೋಗಕ್ಕಾಗಿ, ಈಗ ಒಂದು ಉದ್ಯೋಗ ಮಾಡ್ತಾ ಇದ್ರಿ, ಇನ್ನೊಂದು ಏನಾದರೂ ಮಾಡಬೇಕು, ಇದು ಪರ್ಯಾಯಕ್ಕೆ ಇನ್ನೊಂದೇನಾದರೂ ಮಾಡಬೇಕು ಅನ್ನುವಂತಹ ಪ್ರಯತ್ನ ಮಾಡ್ತಾ ಇರುವಂತಹ ವೃಷಭ ರಾಶಿಯ ಜನರಿಗೆ ಈ ಸಂದರ್ಭದಲ್ಲಿ ಯಶಸ್ಸು ಸಿಗುತ್ತೆ. ಏಪ್ರಿಲ್ ನಂತರ ಹೊಸ ಮತ್ತು ಉತ್ತಮ ಅವಕಾಶಗಳು ನಿಮ್ಮ ದಾರಿಗೆ ಬರ್ತವೆ, ಹುಡ್ಕೊಂಡು ಬರ್ತವೆ ಒಳ್ಳೊಳ್ಳೆ ಅವಕಾಶಗಳು. ಕುಟುಂಬ ಸಮೇತ ವೃಷಭ ರಾಶಿಯವರು ಪ್ರವಾಸಕ್ಕೆ ತೆರಳುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ನೋಡಿ, ಗುರು ಮತ್ತು ಶುಕ್ರ ಸಂಯೋಗ ಕರ್ಕಾಟಕ ರಾಶಿಯವರಿಗೆ ಅನೇಕ ಪ್ರಯೋಜನಗಳನ್ನು ಕೊಡುತ್ತೆ. ಜೀವನದಲ್ಲಿ ಸೌಕರ್ಯಗಳು ಹೆಚ್ಚಾಗುತ್ತೆ, ಐಷಾರಾಮಿ ಜೀವನವನ್ನು ನಡೆಸ್ತೀರಿ ಕರ್ಕಾಟಕ ರಾಶಿಯವರು. ಏಪ್ರಿಲ್ ನಂತರ ಕಠಿಣ ಪರಿಶ್ರಮದಿಂದ ಕೆಲಸ ಮಾಡೋದರಿಂದ ಯಶಸ್ಸು ಸಿಗುತ್ತೆ. ಆದರೆ ಒಂದು ವಿಚಾರ, ನಿಮ್ಮ ಪರಿಶ್ರಮ ಅನ್ನೋದು ಬೇಕು, ಅದೃಷ್ಟ ಇದೆ ಅಥವಾ ಗುರು ಮತ್ತು ಶುಕ್ರ ಸಂಯೋಗದಿಂದ ಅದೃಷ್ಟ ಬರುತ್ತೆ ಅಂತ ಕೂತ್ಕೊಂಡ್ರಾಗಲ್ಲ. ನಿಮ್ಮ ಪ್ರಯತ್ನ ನೀವು ಮಾಡಬೇಕು, ಆ ಪ್ರಯತ್ನಕ್ಕೆ ಸರಿಯಾದಂಥ ಫಲವನ್ನು ಗುರು ಮತ್ತು ಶುಕ್ರ ಇಬ್ಬರು ಕೂಡ ನೀಡ್ತಾರೆ. ಅದರಿಂದ ಯಶಸ್ಸು ಪಡೆಯೋದಕ್ಕೆ ಸಾಧ್ಯ. ಕುಟುಂಬ ಸದಸ್ಯರ ನಡುವಿನ ಸಂಬಂಧಗಳು ತುಂಬ ಮೃದುವಾಗಿರ್ತವೆ. ನಿಮ್ಮ ಆದಾಯದಲ್ಲಿ ಅನಿರೀಕ್ಷಿತ ಹೆಚ್ಚಳ ಆಗುತ್ತೆ ಮತ್ತು ನೀವು ಸ್ನೇಹಿತರಿಂದ ಬೆಂಬಲವನ್ನು ಪಡಿತೀರಿ. ಕರ್ಕಾಟಕ ರಾಶಿಯವರು ಕುಟುಂಬದ ಸದಸ್ಯರಲ್ಲಿ ನಿಮ್ಮ ನಂಬಿಕೆ ಇನ್ನೂ ಕೂಡ ಹೆಚ್ಚಾಗುತ್ತೆ. ಏನು ತುಲಾರಾಶಿ. ತುಲಾರಾಶಿಯವರಿಗೆ ನೋಡಿ, ಗುರು ಮತ್ತು ಶುಕ್ರನ ಸಂಯೋಜನೆ ತುಲಾರಾಶಿಯ ಪ್ರೀತಿಯ ಜೀವನದಲ್ಲಿ ಅನೇಕ ಸಕಾರಾತ್ಮಕ ಬದಲಾವಣೆಯನ್ನು ತರುತ್ತೆ. ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಐಷಾರಾಮಿ ಮಾರ್ಗಗಳು ಕೂಡ ತೆರೆದುಕೊಳ್ತವೆ.
ಹಾಗೆ ಬಹಳ ದಿನಗಳಿಂದ ಹೊಸ ಉದ್ಯೋಗವನ್ನು ಹುಡುಕ್ತಾ ಇರುವಂತಹ ನಿಮ್ಮಂಥವರಿಗೆ, ಅಂದರೆ ಯಾರಿಗೆ ಯಾರು ಹುಡುಕ್ತಾ ಇದ್ದೀರಿ ತುಲಾರಾಶಿಯವರು, ಅಂಥವರಿಗೆ ಈ ಬಾರಿ ಯಶಸ್ಸು ನಿಮ್ಮ ಕೈಯಲ್ಲೇ ಇರುತ್ತೆ, ಖಂಡಿತ ಯಶಸ್ಸು ಸಿಗತ್ತೆ. ಒಂಟಿ ಜನರಿಗೆ ಅಂದರೆ ಇನ್ನೂ ಕೂಡ ಅವಿವಾಹಿತರು ಯಾರಿದ್ದಾರೆ ಅವರು ಉತ್ತಮ ಜೀವನ ಸಂಗಾತಿಯನ್ನು ಪಡೆಯುವಂತಹ ಸಾಧ್ಯತೆ ಕೂಡ ನಿಮಗೆ ಏಪ್ರಿಲ್ ನಂತರ ಇದೆ. ಮದುವೆ ಯೋಗ ಕೂಡ ಇದೆ. ವೃತ್ತಿ ಮತ್ತು ವ್ಯವಹಾರದಲ್ಲಿನ ಪ್ರಗತಿ ನಿಮ್ಮ ಮನಸ್ಥಿತಿಯನ್ನು ಬಲಪಡಿಸುತ್ತೆ ತುಲಾರಾಶಿಯವರಿಗೆ, ಮತ್ತು ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗತ್ತೆ. ಇನ್ನು ಧನುರಾಶಿ, ಧನುರಾಶಿಯು ಅಧಿಪತಿ ಗುರು ಶುಕ್ರನೊಂದಿಗೆ ಸೇರಿದಾಗ ಇಲ್ಲಿ ಧನುರಾಶಿಯವರಿಗೆ ಹೆಚ್ಚಿನ ಲಾಭವಾಗುತ್ತೆ. ನೀವು ನಿರೀಕ್ಷಿಸಿದಂಥ ಸ್ಥಳಗಳಿಂದ ಆದಾಯ ಬರುತ್ತೆ. ನೀವೆಲ್ಲಿ ಹಣ ಬರಬೇಕು ಅಂತ ಅಂದ್ಕೊಂಡಿರ್ತೀರಿ ಅಲ್ಲಿಂದ ಖಂಡಿತವಾಗಲೂ ನಿಮಗೆ ಹಣ ಬರುತ್ತೆ. ಎಲ್ಲಾದರೂ ಅರ್ಧಕ್ಕೆ ಸಿಕ್ಕಾಕೊಂಡಿರುವಂಥ ಹಣ ಇರಬಹುದು, ನಿಮಗೆ ಬರಬೇಕಾಗಿರೋ ಬಹಳ ದಿನಗಳಿಂದ ಬರ್ತಾ ಇಲ್ಲ ಅಂತ ಇದ್ದರೆ ಆ ಹಣ ಕೂಡ ನಿಮ್ಮ ಕೈ ಸೇರುತ್ತೆ. ಹೊಸ ವ್ಯವಹಾರವನ್ನು ಪ್ರಾರಂಭಿಸೋದಕ್ಕೆ ಏನಾದರೂ ಧನುರಾಶಿಯವರು ಯೋಚನೆ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಧನುರಾಶಿಯವರು ಮಾಡೋದಕ್ಕೆ, ಅಂದರೆ ಹೊಸ ವ್ಯವಹಾರ ಮಾಡೋದಕ್ಕೆ ಒಳ್ಳೆ ಟೈಮ್ ಇದು. ನಿಮ್ಮ ದೀರ್ಘಾವಧಿಯ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ. ಹಾಗೆ ವ್ಯಾಪಾರದಲ್ಲಿ ಉತ್ತಮ ಲಾಭವನ್ನು ಪಡಿತೀರಿ ಧನುರಾಶಿಯವರು. ನಿಮ್ಮ ಕುಟುಂಬದ ಸದಸ್ಯರ ಎಲ್ಲ ಅಗತ್ಯತೆಗಳನ್ನು ಕೂಡ ನೀವೇ ಪೂರೈಸ್ತೀರಿ, ಅಷ್ಟು ಒಳ್ಳೆ ಅವಕಾಶ ನಿಮಗೆ ಸಿಗುತ್ತೆ. ನಿಮ್ಮ ಸ್ನೇಹಿತರೊಂದಿಗೆ ಸಂತೋಷದಿಂದ ಸಮಯ ಕಳೆಯುವುದಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಧನುರಾಶಿಯವರಿಗೆ ಬಹಳ ಉತ್ತಮವಾದ ಸಮಯ, ಪ್ರಗತಿಯನ್ನು ಕಾಣ್ತೀರಿ ಜೀವನದಲ್ಲಿ, ಉದ್ಯೋಗದಲ್ಲಿ ಕೂಡ ಯಶಸ್ಸನ್ನು ಪಡೆಯೋದಕ್ಕೆ. ಇಲ್ಲಿ ಗುರು ಶುಕ್ರನೊಂದಿಗೆ ಸೇರೋದ್ರಿಂದ, ಧನುರಾಶಿ ಅಧಿಪತಿಯೇ ಗುರು ಆಗಿರೋದ್ರಿಂದ ನಿಮ್ಮ ಅಧಿಪತಿ, ನಿಮ್ಮ ರಾಶಿ ಅಧಿಪತಿ ನಿಮಗೆ ಯಶಸ್ಸನ್ನು ಕೊಡ್ತಾನೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.